ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಮೇ ತಿಂಗಳಲ್ಲಿ ನಾವು ರಾಷ್ಟ್ರಂ ಫೋಕಸ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ ಪ್ರಶ್ನೋತ್ತರ ರೂಪದಲ್ಲಿ ಈ ಎಲ್ಲ ಪ್ರಮುಖವಾದಂತಹ ಪ್ರಚಲಿತ ವಿದ್ಯಮಾನಗಳ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ತಾ ಇದ್ದು ರಿವಿಷನ್ ಸಿರೀಸ್ನ ಮೊದಲನೇ ವಿಡಿಯೋ ಇದಾಗಿದೆ ಅದೇ ರೀತಿಯಾಗಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಒಂದು ತಿಂಗಳ ಕಂಪೈಲೇಷನನ್ನು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ ಈ ರಿವಿಷನ್ ಸಿರೀಸ್ನ ಮೊದಲನೇ ವಿಡಿಯೋ ಇದಾಗಿದ್ದು ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ವರ್ಲ್ಡ್ ಎನರ್ಜಿ ಔಟ್ಲುಕ್ ಈ ಒಂದು ರಿಪೋರ್ಟನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಥವಾ ಆಪ್ಷನ್ ಎರಡು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎ ಆಪ್ಷನ್ ಮೂರು ಇಂಟರ್ನ್ಯಾಷನಲ್ ಎನರ್ಜಿ ಫೋರಂ ಅಥವಾ ಆಪ್ಷನ್ ನಾಲ್ಕು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವ ಸಂಸ್ಥೆಯ ಮೂಲಕ ವರ್ಲ್ಡ್ ಎನರ್ಜಿ ಔಟ್ಲುಕ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಈ ಇಂಡೆಕ್ಸ್ ಅಥವಾ ಸೂಚ್ಯಂಕ ಮತ್ತು ರಿಪೋರ್ಟ್ಗಳ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಹೀಗಾಗಿ ಇದನ್ನು ಸಪ್ರೇಟ್ ಆಗಿ ನೋಟ್ ಮಾಡಿಕೊಂಡು ಮೇಂಟೈನ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ಈ ವರದಿಯನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈ ಒಂದು ಸಂಸ್ಥೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವೆಯಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಒಂದು ಇಂಡಿಪೆಂಡೆಂಟ್ ಅಥವಾ ಆಟೋನಾಮಸ್ ಆದಂತಹ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ತೈಲ ಪೂರೈಕೆಗೆ ಸಂಬಂಧಪಟ್ಟಂತಹ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಇಂಧನದ ಭದ್ರತೆ ಮತ್ತು ಪರಿಸರ ಸಂರಕ್ಷಣೆಯಂತಹ ಮುಖ್ಯವಾದಂತಹ ವಿಷಯಗಳ ಮೇಲೆ ಫೋಕಸ್ ಮಾಡಿ ಜಾಗತಿಕ ಎನರ್ಜಿ ಪಾಲಿಸಿ ಅಥವಾ ಶಕ್ತಿ ನೀತಿಗಳ ಮೇಲೆ ಕೇಂದ್ರೀಕರಿಸುವುದರ ಮೂಲಕ ಈ ಒಂದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಭಾರತವು ಇದರ ಮೆಂಬರ್ ಆಗಿದ್ದು ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಇದರ ಅಸೋಸಿಯೇಟ್ ಮೆಂಬರ್ ಆಗಿ ಈ ಸಂಸ್ಥೆಯನ್ನು ಜಾಯಿನ್ ಆಗುತ್ತೆ ಈ ಸಂಸ್ಥೆಯ ಮೂಲಕ ವಾರ್ಷಿಕವಾಗಿ ಅಥವಾ ರೆಗ್ಯುಲರ್ ಇಂಟರ್ವಲ್ಸ್ಗಳಲ್ಲಿ ಸಾಕಷ್ಟು ರೀತಿಯಾದಂತಹ ರಿಪೋರ್ಟ್ಸ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈಗ ನಾವು ಡಿಸ್ಕಸ್ ಮಾಡಿದಂತಹ ವರ್ಲ್ಡ್ ಎನರ್ಜಿ ಔಟ್ಲುಕ್ ಆಗಿರಬಹುದು ವರ್ಲ್ಡ್ ಎನರ್ಜಿ ಬ್ಯಾಲೆನ್ಸ್ ಅನ್ನುವ ವರದಿ ವರದಿಯಾಗಿರ್ಬೋದು ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಅನ್ನುವ ವರದಿ ಆಗಿರ್ಬೋದು ವರ್ಲ್ಡ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ನೆಟ್ ಜೀರೋ ಟ್ವೆಂಟಿ ಫಿಫ್ಟಿ ಅನ್ನುವ ಈ ಒಂದು ವರದಿ ಆಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ಪಬ್ಲಿಕೇಶನ್ಸ್ ಗಳನ್ನ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವ ಸಂಸ್ಥೆ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್ ಇಸ್ ಪಬ್ಲಿಷ್ಡ್ ಬೈ ಇಂಟರ್ ಎನರ್ಜಿ ಏಜೆನ್ಸಿ ಈ ತಪಸ್ ಅನ್ನುವ ಈ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಈ ತಪಸ್ ಅನ್ನುವುದು ಡಿಆರ್ಡಿಒ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಶಾರ್ಟ್ ರೇಂಜ್ ಮಿಸೈಲ್ ಆಗಿದೆ ಅಂತ ಇದೆ ಎರಡನೇದು ಮಾನವರಹಿತ ವೈಮಾನಿಕ ವಾಹನ ಅಥವಾ ಅನ್ಮ್ಯಾನಡ್ ಏರಿಯಲ್ ವೆಹಿಕಲ್ ಆಗಿದೆ ಅಂತ ಇದೆ ಆಪ್ಷನ್ ಮೂರು ಇದು ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆ ಅಲ್ಟ್ರಾ ಮಾಡರ್ನ್ ವೆಪನರಿ ಸಿಸ್ಟಮ್ ಆಗಿದೆ ಅಂತ ಮೂರನೇ ಆಪ್ಷನ್ ಇದ್ದು ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎರಡು ಈ ತಪಸ್ ಅನ್ನೋದು ಒಂದು ಮಾನವರಹಿತ ವೈಮಾನಿಕ ವಾಹನ ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಯು ಎ ವಿ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ತಪಸ್ ಅಂತಂದ್ರೆ ಟೆಕ್ಟಿಕಲ್ ಬಾರ್ನ್ ಪ್ಲಾಟ್ಫಾರ್ಮ್ ಫಾರ್ ಏರಿಯಲ್ ಸರ್ವೆಲೆನ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಏರಿಯಲ್ ಸರ್ವೆಲೆನ್ಸ್ ಅಂದ್ರೆ ನಿಮಗೆ ಕ್ಲಿಯರ್ ಆಗಬೇಕು ಏನು ಅಂತಂದ್ರೆ ವೈಮಾನಿಕ ಕಣ್ಗಾವಲು ಸರ್ವೆಲೆನ್ಸ್ ಅಂತಂದ್ರೆ ಕಣ್ಗಾವಲು ಅಂತ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸೊ ಇದರ ಕಂಪ್ಲೀಟ್ ಹೆಸರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಇದನ್ನ ತಪಸ್ ಬಿ ಎಚ್ ಟು ನಾಟ್ ಒನ್ ಅಂತ ಕರೆಯಲಾಗುತ್ತೆ ಟೆಕ್ಟಿಕಲ್ ಏರ್ಬಾರ್ನ್ ಪ್ಲಾಟ್ಫಾರ್ಮ್ ಫಾರ್ ಏರಿಯಲ್ ಸರ್ವೆಲೆನ್ಸ್ ಬಿಯಾಂಡ್ ನಾಟ್ ಒನ್ ಅಂತ ಇದರ ಕಂಪ್ಲೀಟ್ ಆದಂತ ಹೆಸರಾಗಿದೆ ಸಿಂಪಲ್ ಆಗಿ ನಾವು ತಪಸ್ ಅಂತ ನೆನ್ಪಿಟ್ಕೊಂಡ್ರು ಸಾಕು ಸೊ ಹಿಂದೆ ರುಸ್ತಮ್ ಅಂತ ಆದರೆ ಇತ್ತೀಚೆಗೆ ಸಾಕಷ್ಟು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅನ್ನ ಮಾಡಿದ ನಂತರ ಈ ಒಂದು ಅನ್ಮ್ಯಾನಡ್ ಏರಿಯಲ್ ವೆಹಿಕಲ್ ನ ಹೆಸರನ್ನ ಬದಲಾಯಿಸಿ ತಪಸ್ ಅಂತ ಇಡಲಾಗಿದೆ ಇದು ಒಂದು ಮಿಡಲ್ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಯು ಎ ವಿ ಎಂ ಎ ಎಲ್ ಇ ಅಂದ್ರೆ ಮಧ್ಯಮ ಎತ್ತರದ ದೀರ್ಘ ಸಹಿಷ್ಣುತೆಯನ್ನು ಹೊಂದಿರುವಂತಹ ಒಂದು ವೈಮಾನಿಕ ವಾಹನ ಅಥವಾ ಮಾನವರಹಿತ ವೈಮಾನಿಕ ವಾಹನ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಭಾರತದ ಡಿ ಆರ್ ಒ ಸಂಸ್ಥೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕೂಡ ಇದನ್ನ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋತೇವೆ ಸೊ ಈ ಡಿ ಆರ್ ಒ ಸಂಸ್ಥೆ ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎ ಡಿ ಅನ್ನುವ ಈ ಎರಡು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ತಪಸ್ ಅನ್ನುವ ಯು ಎ ವಿ ಅನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಈ ಒಂದು ವೈಮಾನಿಕ ವಾಹನವನ್ನು ಅಭಿವೃದ್ಧಿಪಡಿಸುವಂತಹ ಮುಖ್ಯ ಉದ್ದೇಶ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಭಾರತದ ಮೂರು ಸಶಸ್ತ್ರ ಪಡೆಗಳಿಗೆ ಈ ಗುಪ್ತಚರ ಕಣ್ಗಾವಲು ಗುರಿ ಸ್ವಾಧೀನ ಟ್ರ್ಯಾಕಿಂಗ್ ಮತ್ತು ವಿಚಕ್ಷಣ ಐ ಎಸ್ ಟಿ ಎ ಆರ್ ಅಂದರೆ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಕಣ್ಗಾವಲು ಅಂದರೆ ಸರ್ವೆಲೆನ್ಸ್ ಟಾರ್ಗೆಟ್ ಅಕ್ಯುಮಿಲೇಷನ್ ಅಥವಾ ಮತ್ತು ವಿಚಕ್ಷಣ ಈ ರೀತಿಯಾದಂತಹ ಪ್ರಮುಖ ಉದ್ದೇಶಗಳನ್ನ ಅವಶ್ಯಕತೆಗಳನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಲಾಗಿದೆ ಇದನ್ನ ತಪಸ್ ಯು ಅಂತ ಕೂಡ ಕರೆಯಲಾಗುತ್ತೆ ಇದು ಹಗಲು ಮತ್ತು ರಾತ್ರಿ ಕಂಡೀಷನ್ಸ್ ಗಳಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದು ಈ ಒಂದು ಇಮೇಜ್ ನಲ್ಲಿ ಈ ತಪಸ್ ಅನ್ನುವ ಈ ಒಂದು ಯು ವಿಯನ್ನು ನೀವು ನೋಡ್ಕೋಬಹುದು ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಡ್ರೋನ್ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು ಆದ್ರೆ ಡ್ರೋನ್ಗೆ ಕಂಪೇರ್ ಮಾಡಿದರೆ ಈ ಯು ಎ ವಿ ಏನಿದೆ ಸಾಕಷ್ಟು ಟೆಕ್ನಾಲಜಿಕಲ್ಲಿ ಅಪ್ಗ್ರೇಡ್ ಆದಂತಹ ವರ್ಷನ್ ಆಗಿದೆ ಅಂತ ನಾವು ಇದರ ಡಿಫರೆನ್ಸ್ ಅನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ತಪಸ್ ಅನ್ನೋದು ಒಂದು ಮಾನವರಹಿತ ವೈಮಾನಿಕ ವಾಹನ ಆಗಿದೆ ಇದರ ಉದ್ದೇಶ ಏನು ಅಂತ ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನವರತ್ನ ಸ್ಥಾನಮಾನವನ್ನು ಈ ಕೆಳಗಿನ ಯಾವ ಸಂಸ್ಥೆ ಹೊಂದಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಇ ಎಲ್ ಆಪ್ಷನ್ ಎರಡು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಎಚ್ ಎ ಎಲ್ ಆಪ್ಷನ್ ಮೂರು ಎಂ ಟಿ ಎನ್ ಎಲ್ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವು ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೇಲೆ ತಿಳಿಸಲಾದಂತಹ ಮೂರು ಕಂಪನಿಗಳನ್ನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಸಾರ್ವಜನಿಕ ಉದ್ಯಮಗಳನ್ನು ನವರತ್ನ ಸ್ಥಾನಮಾನವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆಪ್ಷನ್ ಫೋರ್ ಮೇಲಿನ ಎಲ್ಲವು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಇತ್ತೀಚೆಗೆ ಐ ಆರ್ ಇ ಡಿ ಎ ಅನ್ನುವ ಸಂಸ್ಥೆಗೆ ಈ ನವರತ್ನ ಸ್ಟೇಟಸ್ ಅನ್ನು ನೀಡಲಾಯಿತು ಸೊ ಅದೇ ರೀತಿಯಾಗಿ ಬಿ ಎಲ್ ಎಚ್ ಎಲ್ ಟಿ ಎನ್ ಎಲ್ ಈ ಪ್ರಮುಖ ಸಂಸ್ಥೆಗಳು ನವರತ್ನ ಸ್ಥಾನಮಾನವನ್ನು ಹೊಂದಿರುವಂತಹ ಪ್ರಮುಖ ಸಂಸ್ಥೆಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಮುಂದಿನ ರಿವಿಷನ್ ಪ್ರಶ್ನೆ ಪ್ರಾಜೆಕ್ಟ್ ಇಶಾನ್ ಅನ್ನುವ ಈ ಯೋಜನೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಇದು ವಾಯುಪಡೆಯ ಕಾರ್ಯಾಚರಣೆ ಆಪರೇಷನ್ ಆಗಿದೆ ಪ್ರೊಜೆಕ್ಟ್ ಇಶಾನ್ ಅಂತ ಇದೆ ಆಪ್ಷನ್ ಎರಡು ಈ ಸಶಸ್ತ್ರ ಪಡೆಗಳ ಒಂದು ಜಂಟಿ ವ್ಯಾಯಾಮ ಪ್ರಾಜೆಕ್ಟ್ ಈಶಾನ್ ಆಗಿದೆ ಅಂತ ಇದೆ ಆಪ್ಷನ್ ಮೂರು ಇದು ವಾಯು ಸಂಚಾರ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಯಾಗಿದೆ ಅಂತ ಇದೆ ಅಥವಾ ಆಪ್ಷನ್ ನಾಲ್ಕು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಯಾಗಿದೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ವಾಯು ಸಂಚಾರ ನಿರ್ವಹಣೆ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ನ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಪ್ರಾಜೆಕ್ಟ್ ಈಶಾನ್ ಅನ್ನುವ ಈ ಒಂದು ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಈಶಾನ್ ಅಂತಂದ್ರೆ ಭಾರತೀಯ ಇಂಡಿಯನ್ ಸಿಂಗಲ್ ಸ್ಕೈ ಹಾರ್ಮೋನೈಸ್ಡ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಈಶಾನ್ ಅಂತಂದ್ರೆ ಇಂಡಿಯನ್ ಸಿಂಗಲ್ ಸ್ಕೈ ಹಾರ್ಮೋನೈಸ್ಡ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸೊ ಭಾರತದಲ್ಲಿರುವಂತಹ ಈ ನಾಲ್ಕು ಪ್ರಮುಖ ಫ್ಲೈಟ್ ಇನ್ಫಾರ್ಮೇಷನ್ ರೀಜನ್ಸ್ಗಳಾದಂತಹ ದೆಹಲಿ ಮುಂಬೈ ಕಲ್ಕತ್ತಾ ಮತ್ತು ಚೆನ್ನೈ ಇವುಗಳನ್ನು ಏಕೀಕೃತ ಮಾಡಿ ನಾಗಪುರದಲ್ಲಿ ಒಂದು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಫೀಸನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಈ ಒಂದು ಇಂಪ್ಲಿಮೆಂಟಿಂಗ್ ಅನ್ನ ಪ್ರೊಜೆಕ್ಟ್ ಈಶಾನ್ ಅಂತ ಕರೆಯಲಾಗ್ತಾ ಇದೆ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಹಾರ್ಮೋನೈಸರ್ ಅಂತಂದ್ರೆ ಒಂದು ಏಕೀಕೃತವಾದಂತಹ ಫ್ಲೈಟ್ ಇನ್ಫಾರ್ಮೇಷನ್ ರೀಜನ್ ಉತ್ತರ ಪ್ರದೇಶದ ನಾಗ್ಪುರದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ನೋಟ್ ಇಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇಶಾನ್ ಇಸ್ ರಿಲೇಟೆಡ್ ಟು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮುಂದಿನ ಎಕ್ಸ್ಕ್ಯೂಸ್ ಮಿ ಮುಂದಿನ ರಿವಿಷನ್ ಪ್ರಶ್ನೆ ಪಟ್ಟಚಿತ್ರ ಪೇಂಟಿಂಗ್ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಒಡಿಶಾ ಆಪ್ಷನ್ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ಬಿಹಾರ್ ಅಥವಾ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ್ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಒಡಿಶಾದಲ್ಲಿ ಪಟ್ಟಚಿತ್ರ ಪೇಂಟಿಂಗ್ ಸಾಕಷ್ಟು ಫೇಮಸ್ ಆಗಿದೆ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಸಾಂಪ್ರದಾಯಿಕ ಚಿತ್ರಕಲೆ ಪಟ್ಟ ಚಿತ್ರ ಪೇಂಟಿಂಗ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಸುಮಾರು ಹನ್ನೆರಡನೇ ಶತಮಾನದಷ್ಟು ಹಳೆಯದಾದಂತಹ ಈ ಒಂದು ವಿಶೇಷ ಚಿತ್ರಕಲೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಸಿದ್ಧವಾಗಿದೆ ಇದನ್ನ ಪಟ ಚಿತ್ರ ಪೇಂಟಿಂಗ್ ಅಂತ ಕೂಡ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಈ ಕಾಟನ್ ಅಥವಾ ಸಿಲ್ಕ್ ಬಟ್ಟೆಯ ಮೇಲೆ ಕ್ಯಾನ್ವಾಸ್ ಅನ್ನ ಕ್ಯಾನ್ವಾಸ್ನ ಮೇಲೆ ನೈಸರ್ಗಿಕ ಬಣ್ಣಗಳನ್ನ ಬಳಸಿಕೊಂಡು ಕಲಾವಿದರಿಂದ ಈ ರೀತಿಯಾದಂತಹ ಸುಂದರವಾದಂತಹ ಪೌರಾಣಿಕ ಮತ್ತು ಜನಪದ ಕಥೆಗಳನ್ನ ಚಿತ್ರಿಸಲಾಗುತ್ತೆ ಸೊ ಈ ಒಂದು ಪೇಂಟಿಂಗ್ ಅನ್ನ ಪಟಚಿತ್ರ ಪೇಂಟಿಂಗ್ ಅಂತ ಕರೆಯಲಾಗುತ್ತೆ ಇದು ಆಲ್ ಓವರ್ ದ ವರ್ಲ್ಡ್ ಇತ್ತೀಚಿನ ದಿನಗಳಲ್ಲಿ ರೆಕಾಗ್ನಿಷನ್ ಅನ್ನ ಹೊಂದ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ಅಥವಾ ಇಟಲಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ರೋಮ್ ಇಟಲಿ ದೇಶದ ರೋಮ್ ನಗರದಲ್ಲಿ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಇಟಲಿಯ ರೋಮ್ ನಗರದಲ್ಲಿ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಇದು ವಿಶ್ವಸಂಸ್ಥೆಯ ವಿಶೇಷವಾದಂತಹ ಒಂದು ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಮುಖ್ಯವಾಗಿ ಜಾಗತಿಕವಾಗಿ ಹಸಿವನ್ನು ನಿರ್ಮೂಲನೆ ಮಾಡುವುದು ಮತ್ತು ಎಲ್ಲ ಜನರಿಗೂ ಪೋಷಣೆ ಮತ್ತು ಆಹಾರದ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಇದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದರ ಮುಖ್ಯ ಕಚೇರಿ ರೋಮ್ನಲ್ಲಿ ಇದೆ ಅಥವಾ ಇಟಲಿಯಲ್ಲಿ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಈ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಕುರಿತಾಗಿ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಗುರುತಿಸಬೇಕು ಆಪ್ಷನ್ ಒಂದು ಅಥವಾ ಸ್ಟೇಟ್ಮೆಂಟ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಆರ್ ಬಿ ಐ ಆ್ಯಕ್ಟ್ನ ಅಡಿಯಲ್ಲಿ ಈ ಎನ್ ಬಿ ಸಿಯನ್ನು ರಿಜಿಸ್ಟರ್ ಮಾಡಲಾಗಿದೆ ಅಂತ ಇದೆ ಎರಡನೇ ಸ್ಟೇಟ್ಮೆಂಟ್ ಇದು ಬೇಡಿಕೆ ಠೇವಣಿಗಳು ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಗಳನ್ನು ಸ್ವೀಕರಿಸುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಅಂತ ಇದೆ ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಎನ್ ಬಿ ಎಫ್ ಸಿಗಳು ಈ ಸಾರ್ವಜನಿಕ ಟೈಮ್ ಡೆಪಾಸಿಟ್ಸ್ಗಳನ್ನು ಅಥವಾ ಸಮಯದ ಠೇವಣಿಗಳನ್ನು ಹನ್ನೆರಡು ತಿಂಗಳಿಂದ ಹಿಡಿದು ಅರುವತ್ತು ತಿಂಗಳವರೆಗೆ ಅಂದರೆ ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಮಾತ್ರ ಸ್ವೀಕರಿಸುತ್ತವೆ ಅಂತ ಇದೆ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಸರಿಯಾದ ಆನ್ಸರ್ ಆಪ್ಷನ್ ಒನ್ ಬಿಕಾಸ್ ಎನ್ ಬಿ ಸಿಸ್ ಆರ್ ರಿಜಿಸ್ಟರ್ಡ್ ಅಂಡರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕಂಪನೀಸ್ ಆ್ಯಕ್ಟ್ ಈ ಕಂಪನೀಸ್ ಆ್ಯಕ್ಟ್ನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅಥವಾ ನೋಂದಾವಣೆಯನ್ನು ಹೊಂದಿರುತ್ತವೆ ನೈನ್ಟೀನ್ ಥರ್ಟಿ ಫೋರ್ ಆರ್ ಬಿ ಐ ಆ್ಯಕ್ಟ್ ಅಲ್ಲ ಅಂತ ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಉಳಿದಂತೆ ಈ ಡಿಮ್ಯಾಂಡ್ ಡ್ರಾಫ್ಟ್ಸ್ಗಳನ್ನು ಯಾವುದೇ ರೀತಿಯಾಗಿ ಎನ್ ಬಿ ಎಫ್ ಸಿಗಳು ಸ್ವೀಕರಿಸುವುದಿಲ್ಲ ಮತ್ತು ಇಶ್ಯೂ ಮಾಡುವುದಿಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಟೈಮ್ ಡೆಪಾಸಿಟ್ ಅಂದರೆ ಹನ್ನೆರಡು ತಿಂಗಳಿಂದ ಹಿಡಿದು ಅರವತ್ತು ತಿಂಗಳವರೆಗೆ ಮಾತ್ರ ಈ ಒಂದು ಟೈಮ್ ಡೆಪಾಸಿಟ್ಸ್ಗಳನ್ನು ಸ್ವೀಕರಿಸುವಂತಹ ಒಂದು ಅವಕಾಶವನ್ನ ಈ ಎನ್ ಬಿ ಎಫ್ ಸಿಗಳು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ಒಂದೇ ಸ್ಟೇಟ್ಮೆಂಟ್ ತಪ್ಪಾಗಿದ್ದರಿಂದ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಮಹಾರಾಷ್ಟ್ರ ಅಥವಾ ಆಪ್ಷನ್ ನಾಲ್ಕು ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ ಮೂರು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿ ಈ ಚಾಂದೋಲಿ ನ್ಯಾಷನಲ್ ಪಾರ್ಕ್ ಮತ್ತು ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಸಂಯೋಜನೆಗೊಳಿಸಿ ಈ ಸಹ್ಯಾದ್ರಿ ಟೈಗರ್ ರಿಸರ್ವ್ ಘೋಷಣೆ ಮಾಡಲಾಗಿದೆ ಸಹ್ಯಾದ್ರಿ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ ಮುಂದಿನ ರಿವಿಷನ್ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಎಫ್ ಆಪ್ಷನ್ ಎರಡು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಆಪ್ಷನ್ ಮೂರು ಆರ್ ಎಸ್ ಎಫ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಆಪ್ಷನ್ ನಾಲ್ಕು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವ ಸಂಸ್ಥೆಯ ಮೂಲಕ ಪ್ಯಾರಿಸ್ ಮೂಲದ ಈ ಒಂದು ಸಂಸ್ಥೆಯ ಮೂಲಕ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡಲಾಗಿದ್ದು ನೂರ ಎಂಬತ್ತು ದೇಶಗಳ ಪೈಕಿ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆಪ್ಷನ್ ಸಾರಿ ನಾವು ಮೊದಲನೇ ರ್ಯಾಂಕ್ನಲ್ಲಿ ನಾರ್ವೆ ದೇಶ ಇದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎರಡು ಸ್ಥಾನಗಳ ಪ್ರಮೋಷನ್ ಅನ್ನ ಭಾರತ ಹೊಂದಿದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದಲ್ಲಿ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಜನವರಿ ಹನ್ನೊಂದು ಆಪ್ಷನ್ ಎರಡು ಮಾರ್ಚ್ ಹನ್ನೊಂದು ಆಪ್ಷನ್ ಮೂರು ಮೇ ಹನ್ನೊಂದು ಅಥವಾ ಆಪ್ಷನ್ ನಾಲ್ಕು ಜೂನ್ ಹನ್ನೊಂದು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಮೇ ಹನ್ನೊಂದನೇ ತಾರೀಕಿನಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ದೇಶದಾದ್ಯಂತ ಈ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ಮಾಡಿದಂತಹ ಸಾಧನೆಯನ್ನು ಪ್ರಶಂಸಿಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಮೇ ಹನ್ನೊಂದನೇ ತಾರೀಕಿನಂದು ಸಾವಿರದ ಒಂಬೈನೂರ ನ ತೊಂಬತ್ತೆಂಟನೇ ಇಸವಿಯಂದು ಈ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪರಮ ಪರಮಾಣು ಪ್ರಯೋಗವನ್ನು ಮಾಡಲಾಗಿತ್ತು ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ನ್ಯಾಷನಲ್ ಟೆಕ್ನಾಲಜಿ ಡೇ ಇದರ ಥೀಮ್ ಏನಾಗಿದೆ ಅಂತಂದರೆ ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟಪ್ಸ್ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಆಚರಿಸಲಾಯಿತು ಸೊ ಅದೇ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ನ್ಯಾಷನಲ್ ಸೈನ್ಸ್ ಡೇಯನ್ನಾಗಿ ಆಚರಿಸಲಾಗುತ್ತೆ ಸಿ ವಿ ರಾಮನ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಸಾರಿ ಇಪ್ಪತ್ತೆಂಟನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ರಾಮನ್ ಎಫೆಕ್ಟ್ ರಾಮನ್ ಪರಿಣಾಮದ ಕುರಿತಾದಂತಹ ಸಂಶೋಧನೆಯನ್ನು ಮಾಡಿದರು ಸೊ ಇದೇ ಒಂದು ದಿನಾಚರಣೆಯನ್ನು ನ್ಯಾಷನಲ್ ಸೈನ್ಸ್ ಡೇ ಅನ್ನಾಗಿ ಭಾರತದಾದ್ಯಂತ ಆಚರಿಸಲಾಗುತ್ತದೆ ಎಕ್ಸಿಮ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಕಳೆದ ಸೆಷನ್ನಲ್ಲಿ ಕೇಳ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ಆಪ್ಷನ್ಸ್ ಇಸುವಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಮೂರು ಎಂಬತ್ತೆರಡನೇ ಇಸವಿಯಲ್ಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿತ್ತು ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಒಂಬೈನೂರ ಎಂಬತ್ತೊಂದರ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ನ ಅಡಿಯಲ್ಲಿ ಅದರ ಮುಂದಿನ ವರ್ಷ ಅಂದ್ರೆ ಒಂಬೈನೂರ ಎಂಬತ್ತೆರಡನೇ ಇಸಿಯಲ್ಲಿ ಭಾರತದ ರಫ್ತು ಮತ್ತು ಆಮದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಇದನ್ನ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಗುರುತಿಸಲಾಗುತ್ತೆ ಈ ಒಂದು ಇಮೇಜ್ ನಲ್ಲಿ ಕೂಡ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಈ ಸಂಸ್ಥೆಯನ್ನ ಅಥವಾ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವ್ಯಾಪಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮತ್ತು ಭಾರತದಿಂದ ರಫ್ತಾಗುವಂತಹ ಸರಕುಗಳು ಸೇವೆಗಳು ಮತ್ತು ಆಮದಾಗುವಂತಹ ಸರಕು ಸೇವೆಗಳ ಕುರಿತಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಫೆಸಿಲಿಟಿಯನ್ನ ಅಥವಾ ಹಣಕಾಸಿನ ನೆರವನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಎಕ್ಸಿಮ್ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಇಸವಿಯಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ಇದರ ಕಂಪ್ಲೀಟ್ ಆದಂತಹ ಓನರ್ಶಿಪ್ ಅನ್ನ ಭಾರತ ಸರ್ಕಾರ ಹೊಂದಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಬ್ಯಾಂಕ್ನ ಸಂಪೂರ್ಣವಾದಂತಹ ಒಡೆತನವನ್ನ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಹೊಂದಿದೆ ಲಿಕ್ವಿಡ್ ನೈಟ್ರೋಜನ್ ಅಥವಾ ದ್ರವ ಸಾರಜನಕದ ಕುದಿಯುವ ತಾಪಮಾನ ಎಷ್ಟು ಅಂತ ಪ್ರಶ್ನೆ ಇದೆ ಬಾಯ್ಲಿಂಗ್ ಟೆಂಪ್ರೇಚರ್ ವಾಟ್ ಈಸ್ ದ ಬಾಯ್ಲಿಂಗ್ ಟೆಂಪ್ರೇಚರ್ ಆಫ್ ಲಿಕ್ವಿಡ್ ನೈಟ್ರೋಜನ್ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ನೂರ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಎರಡು ತೊಂಬತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಮೂರು ಮೈನಸ್ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ಅಥವಾ ಆಪ್ಷನ್ ನಾಲ್ಕು ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಅಂತ ಪ್ರಶ್ನೆ ಆಪ್ಷನ್ಸ್ಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನದಲ್ಲಿ ಕುದಿಯುವ ಬಿಂದುವನ್ನ ಈ ಲಿಕ್ವಿಡ್ ನೈಟ್ರೋಜನ್ ಹೊಂದಿದೆ ಎನ್ನುವುದು ಸರಿಯಾದಂತ ಆನ್ಸರ್ ಆಗುತ್ತೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಬಣ್ಣರಹಿತವಾದಂತಹ ವಾಸನೆ ಇಲ್ಲದ ನಾಶವಾಗದೇ ಇರುವಂತಹ ದಹಿಸಲಾಗದ ಅತ್ಯಂತ ಶೀತಲ ಪದಾರ್ಥ ದ್ರವ ನೈಟ್ರೋಜನ್ ಆಗಿದೆ ಅಥವಾ ಲಿಕ್ವಿಡ್ ನೈಟ್ರೋಜನ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇದು ಒಂದು ಕ್ರಯೋಜೆನಿಕ್ ಲಿಕ್ವಿಡ್ ರೂಪದಲ್ಲಿರುವಂತಹ ವಸ್ತುವಾಗಿದ್ದು ಇದು ಅತ್ಯಂತ ಕಡಿಮೆ ಬಿಂದುವಲ್ಲಿನಲ್ಲಿ ಕುದಿಯುವಂತಹ ಒಂದು ವಿಶೇಷತೆಯನ್ನ ಗುಣಲಕ್ಷಣವನ್ನ ಹೊಂದಿದೆ ಎಷ್ಟು ಅಂತಂದ್ರೆ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಾಯ್ಲಿಂಗ್ ಟೆಂಪ್ರೇಚರ್ ಅನ್ನ ಹೊಂದಿದೆ ಲಿಕ್ವಿಡ್ ನೈಟ್ರೋಜನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದ ಉತ್ತರ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಮುಂದಿನ ರಿವಿಷನ್ ಪ್ರಶ್ನೆ ಗಾರೋ ಹಿಲ್ಸ್ ಅಥವಾ ಗಾರೋ ಬೆಟ್ಟಗಳು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಅಸ್ಸಾಂ ಆಪ್ಷನ್ ಎರಡು ಜಾರ್ಖಂಡ್ ಆಪ್ಷನ್ ಮೂರು ಮೇಘಾಲಯ ಅಥವಾ ಆಪ್ಷನ್ ನಾಲ್ಕು ತ್ರಿಪುರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಮೂರು ಮೇಘಾಲಯದಲ್ಲಿ ಈ ಗಾರೋ ಬೆಟ್ಟಗಳು ಲೊಕೇಟ್ ಆಗಿವೆ ಅನ್ನೋದು ಸರಿಯಾದಂತ ಆನ್ಸರ್ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸುಮಾರು ಎಂಟು ಸಾವಿರ ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನ ಹೊಂದಿರುವಂತಹ ಈ ಮೇಘಾಲಯದಲ್ಲಿ ಗಾರೋ ಹಿಲ್ಸ್ ಗಳನ್ನ ನಾವು ಈಸಿಯಾಗಿ ಪಶ್ಚಿಮ ಮೇಘಾಲಯ ಭಾಗದಲ್ಲಿ ಗುರುತಿಸಬಹುದು ಈ ಇಮೇಜ್ ನಲ್ಲಿ ನೋಡಬಹುದು ಈ ಪಶ್ಚಿಮ ಭಾಗದಲ್ಲಿ ಗಾರೋ ಹಿಲ್ಸ್ ರೀಜನ್ ಅನ್ನ ಗುರುತಿಸಬಹುದು ಮುಖ್ಯವಾಗಿ ಈ ಹೆಸರು ಬರಲು ಕಾರಣ ಏನು ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಗಾರೋ ಬುಡಕಟ್ಟು ಸಮುದಾಯದವರ ಹೆಸರಿನ ಮೇಲೆ ಈ ಗಾರೋ ಹಿಲ್ಸ್ ಅಂತ ಈ ಒಂದು ಪ್ರದೇಶವನ್ನ ಗುರುತಿಸಲಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಪ್ರದೇಶವನ್ನ ಜಿಲ್ಲೆಗಳ ರೂಪದಲ್ಲಿ ವಿಭಾಗಿಸಲಾಗಿದ್ದು ಈಸ್ಟ್ ಗಾರೋ ಹಿಲ್ಸ್ ವೆಸ್ಟ್ ಗಾರೋ ಹಿಲ್ಸ್ ಸೌತ್ ಗಾರೋ ಹಿಲ್ಸ್ ಅಂತ ಇದರ ಜಿಲ್ಲೆಗಳನ್ನ ಲೊಕೇಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಗಾರೋ ಹಿಲ್ಸ್ ಆರ್ ಲೊಕೇಟೆಡ್ ಇನ್ ಮೇಘಾಲಯ ಮುಂದಿನ ರಿವಿಷನ್ ಪ್ರಶ್ನೆ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಥವಾ ಪ್ರಧಾನ್ ಪಿ ಎಂ ಜೈ ಅನ್ನುವ ಯೋಜನೆಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಎರಡು ಸಾವಿರದ ಹದಿನೈದು ಆಪ್ಷನ್ ಎರಡು ಎರಡು ಸಾವಿರದ ಹದಿನೆಂಟು ಆಪ್ಷನ್ ಮೂರು ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎರಡು ಎರಡು ಸಾವಿರದ ಹದಿನೆಂಟನೇ ಇಸುವಲ್ಲಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಸ್ಥಾಪನೆ ಮಾಡಲಾಯಿತು ಅನ್ನೋದು ಸರಿಯಾದಂತ ಆನ್ಸರ್ ಆಗುತ್ತೆ ಇಪ್ಪತ್ತ್ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟನೇ ಇಸಿವಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾದಂತಹ ಪ್ರಧಾನಮಂತ್ರಿ ಜನ ಜನ್ ಆರೋಗ್ಯ ಯೋಜನೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಸುಮಾರು ಐವತ್ತು ಕೋಟಿ ಜನರಿಗೆ ಅಂದರೆ ಪ್ರತಿ ಫಲಾನುಭವಿ ಕುಟುಂಬಕ್ಕೂ ಕೂಡ ವಾರ್ಷಿಕವಾಗಿ ಐದು ಲಕ್ಷ ರೂಪಾಯಿಯವರೆಗಿನ ವೈದ್ಯಕೀಯ ಸೇವೆಯ ವೆಚ್ಚವನ್ನು ಭರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಸ್ಥಾಪನೆ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ರೀತಿಯಾಗಿ ಇದನ್ನ ಆಯುಷ್ಮಾನ್ ಭಾರತ್ ಅಂತ ಕೂಡ ಗುರುತಿಸಲಾಗುತ್ತೆ ಯೋಜನೆ ಅಂತ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಏಪ್ರಿಲ್ ಮೂವತ್ತನ್ನ ಪ್ರತಿ ವರ್ಷ ಭಾರತದಾದ್ಯಂತ ಆಯುಷ್ಮಾನ್ ಭಾರತ್ ದಿನಾಚರಣೆ ಅಂತ ಕೂಡ ಆಚರಿಸಲಾಗುತ್ತೆ ಅಂತ ನಾವು ಕಾಂಟೆಕ್ಸ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ಪ್ರಶ್ನೆಯನ್ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು ಪ್ರತಿ ವರ್ಷ ಯಾವ ದಿನದಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಿಸ್ತಾರೆ ಅಂತಂದ್ರೆ ಮೇ ಮೂರನೇ ತಾರೀಕಿನಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪತ್ರಿಕಾ ದಿನವನ್ನ ಅಂದ್ರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಘೋಷಣೆ ಮಾಡಲಾಗುತ್ತೆ ಜಾಗತಿಕವಾಗಿ ಎಲ್ಲಾ ದೇಶಗಳ ಸರ್ಕಾರಗಳು ಈ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕನ್ನು ಗೌರವಿಸುವುದು ಮತ್ತು ಅಭಿಸ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅದರ ಕರ್ತವ್ಯಗಳನ್ನ ನೆನೆಸಿಕೊಂಡು ಅಥವಾ ಅದನ್ನ ನೆನಪು ಮಾಡಿಕೊಡುವಂತಹ ಉದ್ದೇಶದಿಂದ ವಾರ್ಷಿಕವಾಗಿ ಮೇ ಮೂರನೇ ತಾರೀಕಿನಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಅನ್ನ ಫ್ರೀಡಮ್ ಡೇ ಅನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ